ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ.
ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಅನ್ನೋದು ಎಲ್ರಿಗೂ ಒಂದು ಆರೋಗ್ಯ ಕೊಡುವಂಥ ಒಂದು ಉತ್ತಮ ಒಂದು ಆರೋಗ್ಯ ಕೊಡುವಂಥ ಒಂದು ಅಭ್ಯಾಸ. ಈಗ ಇದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಯೋಗನ ಒಂದು ಮಾರ್ಕೆಟ್ ಮಾಡಿದರೆ, ಆದರೆ ಬಾಬಾ ರಾಮದೇವ್ ಅವರು ಬಂದು ಪತಂಜಲಿಯಿಂದ ಪ್ರತಿಯೊಬ್ಬರಿಗೆ ಉಚಿತವಾಗಿ ಎಲ್ಲರಿಗೆ ಆರೋಗ್ಯ ಕೊಡಬೇಕು, ಉಚಿತವಾಗಿ ಎಲ್ಲರಿಗೆ ಆರೋಗ್ಯ ತಿಳಿಸ್ರಿ, ನಿಮ್ಮ ಸೇವೆಯನ್ನು ದೇಶಕ್ಕೆ ಅಟ್ಲೀಸ್ಟ್ 2 ತಾಸು ನೀವು ಮೀಸಲಿಡ್ರಿ, 2 ತಾಸು ಮೀಸಲಿಟ್ಟು ನಿಮ್ಮ ಮನೆ ಮನೆಗೆ ಹೋಗಿ ಯೋಗ ಕಳಿಸಿದ್ರೆ ಪ್ರತಿಯೊಬ್ಬರಿಗೆ ಆರೋಗ್ಯ ಸಿಗುತ್ತೆ, ಪ್ರತಿಯೊಬ್ಬರು ಉಚಿತವಾಗಿ ತಿಳಿಸಿದಾಗ ಒಂದು ಒಗ್ಗಟ್ಟು ಬರುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದಂತ ಪ್ರತಿಯೊಂದು ಸಲ ಅವರು ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಒಂದು ಸ್ಥಳದಲ್ಲಿ ಇರೋದಲ್ಲ, ಇದನ್ನು ಮನೆ ಮನೆಗೆ ಹಂಚುವಾಗ ಅದಕ್ಕಾಗಿ ಎಲ್ಲರೂ ಒಂದು ಈಗ ಎಲ್ಲಿ ನಾವು ಪ್ರತಿಯೊಂದು ಬೇರೆ ಬೇರೆ ಕಡೆ ಕ್ಲಾಸ್ ಮಾಡ್ತಾ ಇದ್ವಿ, ಆ ಕ್ಲಾಸ್ನಿಂದ ತುಂಬ ಜನ ನಾವು ಗುರುಗಳು ಮಾಡ್ತಾ ಇದ್ವಿ, ಆ ಗುರು ಕೂಡ ಅವರಲ್ಲಿ ಕೂಡ ಒಂದು ಮನಸ್ಸಿನಲ್ಲಿ ಒಂದು ಉದ್ದೇಶ ಬರಲಿ, ನಾವು ಕೂಡ ಬೇರೆ ಕಡೆ ಹೋಗಿ ನಾವು ಕೂಡ ಕ್ಲಾಸ್ ತೊಗೋಬೋದು, ಉಚಿತವಾಗಿ ಹೇಳ್ಬೋದು. ಒಂದು ಅವರಿಗೆ ಲಾಭ, ನೆಕ್ಸ್ಟ್ ಅವರಲ್ಲಿ ಒಂದು ಭಾವನೆ ಬರುತ್ತೆ, ನಾನು ಕೂಡ ಒಂದು ದೇಶ ಸೇವನೆ ಮಾಡ್ತಾ ಇದ್ದೀನಿ, ದೇಶಕ್ಕಾಗಿ ನಾನು ಒಂದು ನನ್ನ ಸೇವೆಯನ್ನು ಮೀಸಲಿಡ್ತೇನೆ, ಒಂದು ಉತ್ತಮ ಒಂದು ಸಂದೇಶ ಕೂಡ ಪ್ರತಿಯೊಬ್ಬರಿಗೆ ಬರುತ್ತೆ. ಅದೇ ರೀತಿ ಈಗ ಇತ್ತೀಚಿನ ಈಗ ಕೇಳಿದ್ದೀವಿ ತುಂಬ ಜನರಲ್ಲಿ ಒಂದು ಸ್ಫೂರ್ತಿ ಬರುತ್ತೆ, ಒಂದು ನಾನು ಕೂಡ ಏನೋ ಮಾಡುವಂಥ ಒಂದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಪ್ರತಿಯೊಬ್ಬರಲ್ಲೂ ಒಂದು ಧೈರ್ಯ ಬರುತ್ತೆ, ಅಂಥ ಒಂದು ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕಂತಲೇ ನಾನು ತಮ್ಮೆಲ್ಲರಿಗೂ ನಾನು ಕೇಳ್ತಾ, ಈ ಒಂದು ಪತಂಜಲಿ ಯೋಗಪೀಠದ ಬಾಬಾ ರಾಮದೇವ್ ಅವರಿಗೂ ಪತಂಜಲಿ ಯೋಗಪೀಠಕ್ಕೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸುತ್ತಾ, ಯೋಗ ಉಚಿತವಾಗಿ ಮಾಡೋದಕ್ಕೆ ತುಂಬ ಸಂತೋಷ ಇದೆ. ಯಾಕಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ತಲಿಸ್ಬೇಕನ್ನೋ ಉದ್ದೇಶ ಸ್ವಾಮೀಜಿಯವ್ರದ್ದಿದೆ. ಅದಕ್ಕೆ ಗುರುಗಳು ನಮಗೇನು ಹೇಳ್ಕೊಟ್ಟಿದ್ದಾರ, ಯಾಕಂದರೆ ಎಲ್ಲರೂ ಒಂಥರ ಯಾವುದೋ ಒಂದು ಒಳ್ಳೇದು ತಿಳಿಸಿದರೆ ಒಂದು ಮಂತ್ರವನ್ನು ಯಾರಿಗೂ ಹೇಳ್ಕೊಡ್ಬಾರ್ದು ಅಂತ. ಅದೇ ಗುರುಜಿ ನಮ್ಗೆ ಹೇಳಿದ್ದಾರೆ, ನೀವು 4 ಜನಕ್ಕೆ ತಿಳಿಸಿಲ್ಲ ಅಂದರೆ ನಿಮಗೆ ಪಾಪ ಬರುತ್ತೆ ಅಂತ. 100% ಅದು ಆಗುತ್ತೆ, ಅದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಇದೆ, ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕು. ಯೋಗದಿಂದ ಪ್ರತಿಯೊಂದು ಕೂಡ, ಯಾಕಂದ್ರೆ ಅಡುಗೆ ಮಾಡಬೇಕು, ಒಂದು ಓದಬೇಕು, ಇಲ್ಲ ಅಂತಂದ್ರೆ ಒಂದು ಆಫೀಸ್ನಲ್ಲಿ ಕೆಲಸ ಮಾಡಬೇಕು, ಎಲ್ಲರಿಗೂ ಕೂಡ ಕಾನ್ಸಂಟ್ರೇಷನ್ ಬೇಕು, ಒತ್ತಡದ ಜೀವನ ಇದೆ, ಆ ಜೀವನದಿಂದ ಮುಕ್ತ ಆಗಬೇಕಂದ್ರೆ ಯೋಗ ಮಾಡಲೇಬೇಕು. ಯಾವ ಥರ ಊಟ ಆಹಾರ ನಿದ್ರೆ ಅವಶ್ಯಕತೆ ಇದೆ, ಅದೇ ಥರ ಯೋಗ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ. ಅದಕ್ಕೆ ದಯಮಾಡಿ ಎಲ್ಲರೂ ತಮಗೋಸ್ಕರ ಒಂದು 24 ತಾಸಲ್ಲಿ 1 ತಾಸಾಗಲಿ ಯೋಗಕ್ಕೆ ಮೀಸಲಾತಿ ಇಡಬೇಕನ್ನೋದು ಉದ್ದೇಶ ನಮ್ಮದಿದೆ. ಪತಂಜಲಿ ಯೋಗ ಏನು ನಮ್ಮ ನವ್ಯ ನೆಮ್ಮದಿಲಿ ಹೋಟೆಲ್ ನಡೀತಿದೆ, ಇದಕ್ಕೆ ಕಾರಣಕರ್ತರಾದ ಗುರುಜಿಗಳು ಶ್ರೀನಿವಾಸ್ ಸರ್, ಶೋಭಾ ಮೇಡಮ್ ಅವರು, ಹಾಗೂ ಇದಕ್ಕೆ ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟು ಸಕಲ ಸೌಕರ್ಯ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟ ರಾಕೇಶ್ ಸರ್, ವಾಸುದೇವ್ ಸರ್, ಹಾಗೂ ಇಲ್ಲಿ ಅಸೋಸಿಯೇಷನ್ ಏನಿದೆ ಅವರು, ಮತ್ತು ಇಲ್ಲಿ ಬರುವಂಥ ಎಲ್ಲ ಏನು ಯೋಗ ಕಲೀಲಿಕ್ಕೆ ಬರ್ತಿದ್ದಾರೆ ಅವ್ರಿಗೆಲ್ಲ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಅನಿಸಿಕೆ ಏನಂದರೆ, ನಾನು ಮೊದಲನೇದಾಗಿ ಟಿ ವಿಯಲ್ಲೆಲ್ಲ ನೋಡಿ ಏನಪ್ಪ ಯೋಗ ಮಾಡ್ತಾರೆ ಏನಿವೆಲ್ಲ, ನನ್ನ ಸ್ನೇಹಿತರೆಲ್ಲ ತುಂಬ ಜನ ಜಿಮ್ಗೆ ಹೋಗ್ಬೇಕು ಅದು ಇದು ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಅನುಭವ, ನಾವೆಲ್ಲ ಒಂಥರ ವ್ಯಾಪಾರ ಮಾಡ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ತಲೆಗಷ್ಟೇ ಕೆಲಸ ಕೊಡ್ತಿದ್ದೀವಿ, ಬಾಡಿಗೆ ಕೊಡ್ತಿಲ್ಲ. ನನಗೂ ತುಂಬ ಅನುಭವ ಆಗಿದೆ, ಅಡಿಯಿಂದ ಮುಡಿವರೆಗೂ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ರೀತಿ ಆರೋಗ್ಯ ಪಡಿಬೇಕಂದ್ರೆ ನಾವು ಯೋಗಕ್ಕೆ ಬರಲೇಬೇಕು, ಯೋಗ ಮಾಡಲೇಬೇಕು. ಯೋಗ ಮಾಡಿದ್ರೆ ಸರ್ವ ರೋಗಗಳಿಗೂ ಅದೇ ಮದ್ದು, ಯೋಗನೇ ಮದ್ದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನನ್ನ ಸ್ನೇಹಿತರೊಬ್ಬರು ಫಿಕ್ಸ್ ಹಾಕ್ಕೋಬೇಕು ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿದರು ಕಣ್ಣು ಪ್ರಾಬ್ಲಮ್ ಇದೆ. ಯೋಗ ಕ್ಲಾಸ್ ಅಟೆಂಡ್ ಮಾಡಿದಾಗ ಅವ್ರಿಗೆ ಫಿಕ್ಸ್ ಹಾಕೋ ಅವಶ್ಯಕತೆಯೇ ಇಲ್ಲ ಅನ್ನೋದು ಹೇಳಿದ್ದಾರೆ ತುಂಬ ಜನಕ್ಕೆ. ಈಗ ನಮಗೂ ಗ್ಯಾಸ್ಟ್ರಿಕ್ಕು, ಬ್ಯಾಕ್ ಪೇನು, ಕಾಲು ಪೇನ್ ಎಲ್ಲ ಇತ್ತು. ಯೋಗ ಕ್ಲಾಸಲ್ಲಿ ಬಂದಮೇಲೆ ಅದರ ಪರಿಣಾಮ ಏನು ಅನ್ನೋದು ಗೊತ್ತಾಗಿದೆ. ಮೊದಲನೇದ ಇನ್ನೊಂದು ವಿಚಾರ ತಿಳಿಸ್ಬೇಕಂದ್ರೆ, ಇಲ್ಲಿ ಶ್ರೀನಿವಾಸ್ ಸರ್, ಶೋಭಾ ಮೇಡಮ್ ಏನಿದ್ದಾರೆ, ಈಗಿನ ಕಾಲದಲ್ಲಿ ಸ್ವಾರ್ಥ ಇಲ್ದಿರ ಯಾರೂ, ತಮ್ಮ ಸ್ವಾರ್ಥ ಇಲ್ದಿರ ಯಾರೂ ಉಚಿತವಾಗಿ ಏನೂ ಸೇವೆ ಮಾಡಲ್ಲ. ಅವ್ರದ್ದು ನಿಸ್ವಾರ್ಥ ಸೇವೆ, ಖಂಡಿತವಾಗ್ಲೂ ಅವರು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತೆಲ್ಲ ಕೊಟ್ಟು ಅವರು ಇನ್ನೂ ಹೆಚ್ಚು ಕಾಲ ಇದ್ರೆ ಹೆಚ್ಚಿನ ಕ್ಲಾಸ್ಗಳನ್ನೂ ನಡೆಸಲಿ, ಹೆಚ್ಚಿನ ಕಾಲ ಇರಲಿ ಅವರು. ಯಾಕಂದರೆ ಅವರು ತುಂಬ ಆರೋಗ್ಯವಾಗಿ ಇದ್ದು ಹೆಚ್ಚಿನ ಕಾಲ ಅವರಿದ್ದರೆ ನಮ್ಮಂಥ ತುಂಬ ಜನಕ್ಕೆ ಉಚಿತವಾಗಿ ಆರೋಗ್ಯ ಕೊಡ್ತಾರೆ ಅವರು. ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತಾ, ಹಾಗೂ ಇವತ್ತು ಏನು 100ನೇ ದಿನ ಕಾರ್ಯಕ್ರಮ ನಾವು ನವ್ಯ ನೆಮ್ಮದಿಲಿ ಹೋಟೆಲ್ ಮಾಡ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಸೇರಿಕೊಂಡು, ತುಂಬ ಸಂತೋಷಕರವಾದ ವಿಚಾರ. ಮೊದಲನೇದಾಗಿ ನಾವು ಸುಮಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು, ಇದು ಒಂಥರ ನಮಗೆ ಹೊಸ ಅನುಭವ, ತುಂಬ ಸಂತೋಷ ಆಗುತ್ತೆ. ಒಂದು 100 ದಿನ, 200 ದಿನ, 300 ದಿನ, 500 ದಿನ, ಹಾಗೆ ಪ್ರತಿ ಸಲನೂ ನಾವು ಒಟ್ಟಿಗೆ ಸೇರಿಕೊಂಡು 100 ದಿನಕ್ಕೊಂದೊಂದು ಕಾರ್ಯಕ್ರಮ ನವ್ಯ ಹೋಟೆಲ್ಲಿ ನಾವು ಯನಗರ ಪಂಚಾಯಿತಿ ಮಟ್ಟಕ್ಕೆ ಹೇಳಬೇಕಂದ್ರೆ ಇದು ಮೊದಲನೇ ಕಾರ್ಯಕ್ರಮ.
ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇಲ್ಲ ನಿಮ್ಮ ಚಾನೆಲ್ ಮುಖಾಂತರ ತಿಳಿಸೋ ಉದ್ದೇಶ ನಾವನ್ನು ಪ್ರಚಾರ ಪಡಬೇಕನ್ನೋ ಉದ್ದೇಶ ಅಲ್ಲ, ಒಂದು ಉಚಿತ ಕ್ಲಾಸ್ ನಡೀತಾ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು, ಅವ್ರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋದು ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ತಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ವಿ, ಇಲ್ಲಿ ಯಾವುದೇ ಫೀಸ್ ತಗೊಳ್ಳಲ್ಲ, ಉಚಿತವಾಗಿ ಈ ನಮ್ಮ ಶ್ರೀನಿವಾಸ್ ಸರು ಬಂದು ಇಲ್ಲೇ ಗುರುಗಳಾಗೋಗಿದ್ದಾರೆ. ತುಂಬ ಜನ ಟೀಚರ್ಸ್ ತುಂಬ ಜನ ಗುರುಗಳನ್ನ ರೆಡಿ ಮಾಡಿದ್ದಾರೆ, ಅವ್ರನ್ನ ತಯಾರು ಮಾಡಿದ್ದಾರೆ, ಉಚಿತವಾಗಿ ಕಲಿಸ್ತಾವ್ರೆ. ಎಲ್ಲರೂ ಬಂದು ಇದ್ರ ಸದುಪಯೋಗ ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ. ನವ್ಯ ಬಡಾವಣೆಯಲ್ಲಿ ನಮ್ಮ ಶ್ರೀನಿವಾಸ ಗುರೂಜಿಯವರು ಮತ್ತು ಶೋಭಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ 100 ದಿನದ ಒಂದು ಯೋಗ ಶಿಬಿರದ ಕಾರ್ಯಕ್ರಮ ಇವತ್ತು ನಾವು ಸಂಭ್ರಮಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಸುಮಾರು ಈ ಒಂದು ಯೋಗ ಶಿಬಿರಕ್ಕೆ ಬನ್ನೇರುಘಟ್ಟ, ಕುಲ್ಮೆಪಾಳ್ಯ, ಗೊಟ್ಟಿಗೆರೆ, DLF ಮೆಡನ್ ಐಟ್ಸ್, DLF ವುಡ್ಲ್ಯಾಂಡ್ ಐಟ್ಸ್ ಅನ್ನ 6 ಶಿಬಿರಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಈ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಮ್ಮ ಗುರುಗಳು ಸುಮಾರು ಪತಂಜಲಿ ಯೋಗ ಕೇಂದ್ರದಿಂದ ಬಾಬಾ ರಾಮದೇವ್ ಅವರ ಮಾರ್ಗದರ್ಶನದಲ್ಲಿ ನಮಗೆಲ್ಲ ಯೋಗ ಹೇಳ್ಕೊಟ್ಟು ತುಂಬ ಆರೋಗ್ಯ ನಮಗೆಲ್ಲ ಸುಧಾರಿಸಿದೆ. ನನಗೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ 6 kg ಕಡಿಮೆ ಆಗಿದೆ 60 ದಿವಸದಲ್ಲಿ. ತುಂಬ ಚೆನ್ನಾಗಿ ನಮಗೆ ವ್ಯಾಯಾಮಗಳು ಸರಳವಾಗಿ ಹೇಳ್ಕೊಡ್ತಾರೆ. ಕಪಾಲ್ಭಾತಿ ವ್ಯಾಯಾಮ ಇರ್ಬೋದು, ಉಚಿತವಾಗಿ ಕಪಾಲ್ಭಾತಿ ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಆಮೇಲೆ ಅನುಲೋಮ ವಿಲೋಮ ಇರ್ಬೋದು, ಮತ್ತು ಈ ಒಂದು ಧ್ಯಾನ ಇರ್ಬೋದು, ವ್ಯಾಯಾಮಗಳು, ಸೂರ್ಯ ನಮಸ್ಕಾರಗಳು ಎಲ್ಲ ನಮಗೆ ಬೆಳಗ್ಗೆ 5:20 to 6:30 ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನನಗೆ ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಮಾಸ್ತೇನಹಳ್ಳಿ, ಯನ್ನಾಗರ, ರಾಜಾಪುರ ಎಲ್ಲ ಗ್ರಾಮಗಳ ಒಂದು ಶಿಬಿರಾರ್ಥಿಗಳಿಗೆ ತುಂಬ ಪ್ರಯೋಜನ ಆಗಿದೆ. ಇದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಯೋಗವನ್ನು ಜನಗಳು ಕಲಿತುಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಆಸ್ಪತ್ರೆಗಳಿಗೆ ಹೋಗಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ದುಡ್ಡು ಕೊಡೋದು ನಿಲ್ಲಿಸ್ಬೇಕು, ಡಾಕ್ಟ್ರುಗಳಿಗೆ ದುಡ್ಡು ಕೊಡೋದು ನಿಲ್ಲಿಸ್ಬೇಕು. ಋಷಿ ಮುನಿಗಳು ಮತ್ತು ಯೋಗ ಗುರುಗಳು ಹೇಳ್ಕೊಟ್ಟಂಗೆ ನಮ್ಮ ಶ್ರೀನಿವಾಸ ಗುರೂಜಿ ಮತ್ತು ಶೋಭಾ ಮೇಡಮ್ ಅವರು ಎಲ್ಲರನ್ನು ಟ್ರೈನ್ ಅಪ್ ಮಾಡಿದ್ದಾರೆ. ಅವರ ಉದ್ದೇಶ ಪ್ರತಿಯೊಬ್ಬರನ್ನು ಯೋಗ ಶಿಬಿರದಲ್ಲಿ ಪ್ರತಿಯೊಬ್ಬರನ್ನು ಸಂಪೂರ್ಣವಾಗಿ ಯೋಗವನ್ನು ಕಲಿಸಿ ಅವರು ಒಬ್ಬೊಬ್ಬರು ಹತ್ತು ಶಿಬಿರ ನಡೆಸೋ ಅನ್ನೋ ಒಂದು ಟೀಚರ್ಸ್ನ ಮಾಡೋದು, ಗುರುಗಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಸ್ವಾರ್ಥ ಇಲ್ಲ, 1 ರೂಪಾಯಿ ಅಮೌಂಟ್ ತಗೊಳ್ಳೋದಿಲ್ಲ. ಇದ್ರ ಮುಂದೆ ನಮ್ಮ ಗುರೂಜಿಯವರ ಇದರಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ಪಾಳ್ಕೊಂಡು ಶರೀರಕ್ಕೆ 24 ಗಂಟೆಯಲ್ಲಿ ಒಂದು ಗಂಟೆ ನಾವು ಒಂದು ಆರೋಗ್ಯಕ್ಕೆ ಮುಡಿಬಿಟ್ಟು ಆರೋಗ್ಯ ಕಾಪಾಡಿಕೊಳ್ತೀವಿ ಅಂತ ನಾವು ಈಗ ಮೂಲಕ ಭರವಸೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಮಾತನಾಡಿಸಿದ್ದಕ್ಕಾಗಿ ಎಲ್ಲರಿಗೂ ಒಂದ್ಸುತ್ತಿ ನವ್ಯ ನೆಮ್ಮದಿ ಬಡಾವಣೆಯಿಂದ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ನನಗೆ ಗುರುಗಳಾದ ಶ್ರೀನಿವಾಸ್ ಮತ್ತು ಶೋಭಾ ಮೇಡಮ್ ಅವರು ಪರಿಚಯ ಆಗಿದ್ದು ನಿಸರ್ಗ ಬಡಾವಣೆಯಲ್ಲಿ. ಸೊ ಆವಾಗ ನಾನು ದೂರಿಂದ ಹೋಗ್ತಾ ಇದ್ದಲ್ಲಿ ಯೋಗ ಮಾಡೋದಕ್ಕೆ ಆವಾಗ ಪರಿಚಯ ಆದರು. ಪರಿಚಯ ಆದಮೇಲೆ ಯೋಗ ಸರ್ವರ್ಗಕ್ಕೂ ಯೋಗ ಅನ್ನೋದನ್ನು ಅವರು ಸರಿಯಾಗಿ ಹೇಳಿಕೊಟ್ರು. ಅದು ಹೇಳಿಕೊಟ್ಟೋದ್ರಿಂದ ನಾವು ಈ ಬಡಾವಣೆಗೆ ಬಂದ ಮೇಲೆ ಅವರನ್ನು ನಾನು ಇಲ್ಲಿ ಪರಿಚಯ ಫಸ್ಟು ಮೊದಲನೇ 100 ದಿನಗಳ ಹಿಂದೆ ಅವ್ರನ್ನ ಇಲ್ಲಿ ಪರಿಚಯ ಮಾಡಿಕೊಂಡೆ. ಮೊದಲನೇದು ಅವ್ರು ಬರೋದಕ್ಕೆ ತುಂಬ ದೂರ ಅಂತ ಮೊದಲು ಅನಿಸಿದ್ರು. ಆಮೇಲೆ ಎಲ್ಲ ಜನಗಳು ಸಹಕಾರ ಕೊಟ್ಟು ಅದನ್ನು ಶುರು ಮಾಡಿ 100 ದಿನಗಳ ಹಿಂದೆ ಎಲ್ಲರೂ ಸಹಕಾರ ಕೊಟ್ಟು ಇಲ್ಲಿ ರಾಕೇಶ್ ಅವರು ಮತ್ತು ವಾಸುದೇವ್ ಸರ್ ಎಲ್ಲರನ್ನು ರಿಕ್ವೆಸ್ಟ್ ಮಾಡಿದೆ. ಆಯಿತು ಸರಿ ಎಲ್ಲರೂ ಮಾಡೋಣ ಅಂತ ಹೇಳಿ ಎಲ್ಲರನ್ನು ಒಗ್ಗೂಡಿಸಿ ಸೇರಿಸಿ ಇಲ್ಲಿ ಎಲ್ಲರಿಗೂ ಸರ್ವರ ಯೋಗ ಮತ್ತು ಅಂತ ಎಲ್ಲರನ್ನು ಸೇರಿಸಿ ಇವತ್ತು 100ನೇ ದಿನವನ್ನು ಸಂಭ್ರಮ ಆಚರಣೆ ಮಾಡ್ತಾ ಇದೆ. ನಮಸ್ಕಾರಗಳು. ಯೋಗ ಅಂದರೆ ನಾನು ಮೊದಲೇ ಹೇಳಿದಾಗೆ ಇದು ಯೋಗ ಅಂದರೆ ಕನೆಕ್ಷನ್, ಇಸ್ ಲೈಕ್ ವಿತ್ ದ ಕನೆಕ್ಷನ್ ವಿತ್ ದ ಮೈಂಡ್, ಕನೆಕ್ಷನ್ ವಿತ್ ದ ಪೀಪಲ್, ಕನೆಕ್ಷನ್ ವಿತ್ ದ ಬಾಡಿ. ಸೊ ಅಂದರೆ ಒಂದು ಯೋಗ ಮಾಡೋದ್ರಿಂದ ನಮಗೆ ಫಿಸಿಕಲ್ ಎಕ್ಸಸೈಸ್ ಜೊತೆಗೆ ಮೆಂಟಲಿ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಾವು ಇವಾಗ ಸಾಫ್ಟ್ವೇರ್ ದುನಿಯಾದಲ್ಲಿ ಹೆಂಗಾಗಿದೆ ಅಂದರೆ ಜನರ ಜೊತೆಗೆ ಬೆರೆಯೋದೇ ನಾವು ಮರ್ತುಬಿಟ್ಟಿದ್ದೀವಿ, ನಗೋದನ್ನು ಮರ್ತುಬಿಟ್ಟಿದ್ದೀವಿ. ಯಾಕಂದರೆ ಯಾವಾಗಲೂ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಅಂದರೆ ಈ ಯೋಗದಿಂದ ಜನರ ಜೊತೆಗೆ ಬೆರೀತಾ ಇದ್ದೀವಿ, ನಗೋದು ಹೆಂಗೆ ಅಂತ ಕಲ್ತಿದ್ದೀವಿ, ಪೇಷನ್ಸಲ್ಲಿ ಹೆಂಗಿರೋದು ಅಂತ ಕಲ್ತಿದ್ದೀವಿ. ಈ ಒಂದು ಸ್ಟ್ರೆಸ್ಫುಲ್ ಜಗತ್ತಿನಲ್ಲಿ ಯೋಗ ತುಂಬ ಅನಿವಾರ್ಯ ಆಗಿದೆ. ಯಾಕಂದರೆ ಖಾಲಿ ಒಂದು ದೇಹಕ್ಕೆ ಯಾವುದೇ
ಯಾವುದೇ ಒಂದು ರೋಗವು ದೈಹಿಕ ರೋಗಕ್ಕೆ ಔಷಧ ಇದೆ, ಮನರೋಗಕ್ಕೆ ಔಷಧ ಇಲ್ಲ. ಸೊ ಮನರೋಗವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಈ ಯೋಗದ ಮೂಲಕ ಒಂದು ಸಾಧ್ಯ ಆಗಿದೆ. ಯಾವುದನ್ನು ಈಸಿಯಾಗಿ ನಮಗೆ ಯಾವುದೂ ಸಿಗಲ್ಲ. ಯೋಗದಲ್ಲಿ ಕೂಡ ಒಂದು ಉಪನಿಷತ್ ಪ್ರಕಾರ ಹೇಳಿದ್ದಾರೆ, ನಾಲ್ಕು ಪ್ರಕಾರದ ಯೋಗ ಅಂತ. ಮಂತ್ರಯೋಗ, ಲಯಯೋಗ, ಹಠಯೋಗ ಹಾಗೂ ರಾಜಯೋಗ ಅಂತ. ಮಂತ್ರಯೋಗ ಕೂಡ ಪಡಿಬೇಕು ಅಂದರೆ ಎಷ್ಟೋ ವರ್ಷಗಳ ಕಾಲ ಅವರು ಮಂತ್ರವನ್ನು ಸಾಧನೆ ಮಾಡಿ ಆ ಸಿದ್ಧಿಯನ್ನು ಪಡೆದಿರ್ತಾರೆ. ಲಯಯೋಗ ಅಂದರೆ ನಿಮ್ಮ ದಿನಚರಿಯಲ್ಲಿ ಈಶ್ವರನನ್ನು ಪ್ರಾರ್ಥಿಸುತ್ತಾ ಒಂದು ಆ ಸಿದ್ಧಿಯನ್ನು ಪ್ರಾರ್ಥಿಸ್ತಾರೆ. ಹಠಯೋಗ ಅಂದರೆ ಪ್ರಾಣಾಯಾಮ, ಎಕ್ಸಸೈಸು, ಇದರಿಂದಾಗಿ ಒಂದು ಸಿದ್ಧಿಯನ್ನು ಪಡಿಬೋದು. ರಾಜಯೋಗ ಅಂದರೆ ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನಧಾರಿಣಿ, ಸಮಾಧಿ ಎಂಬ ಎಂಟು ಮೆಟ್ಟಿಲು ರಾಜಯೋಗ ಮನಸ್ಥಿಮಿತಕ್ಕೆ ಬರಲು. ಅಂದರೆ ನೀವು ಒಂದು ರಾಜಯೋಗ ಪಡಿಬೇಕು ಅಂದರೆ ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಎಂಟು ಮೆಟ್ಟಿಲದ ಹತ್ತಿನೇ ಅಲ್ಲಿ ಪಡಬೇಕು. ಯಾಕಂದರೆ ನಿಮಗೆ ಯಾವುದೇ ಒಂದು ಮನುಷ್ಯ ಈಸಿಯಾಗಿ ಮೇಲೆ ಹತ್ತಿದ್ರೆ ಅವನು ಯಾವಾಗಲಾದರೂ ಕೆಳಗಡೆ ಬಿದ್ದರೆ ಮತ್ತೆ ಹತ್ತಕ್ಕೆ ಅವನ ಕೈಲಿ ಆಗಲ್ಲ. ಯಾಕಂದರೆ ಅವ್ನು ಹೇಗೆ ಕಷ್ಟಪಟ್ಟು ಹೋಗಿದ್ದಾನೆ ಅನ್ನೋದೇ ಅವನಿಗೆ ಗೊತ್ತಿರಲ್ಲ. ಅದೇ ಸ್ಟೆಪ್ ಬೈ ಸ್ಟೆಪ್ ನೀವು ಮೇಲೆ ಹೋದಾಗಲೇ ನಿಮಗೆ ಈವನ್ ನೀವು ಕೆಳಗಡೆ ಬಂದ್ರೂ ನಿಮಗೆ ಗೊತ್ತಿರುತ್ತೆ ಹೇಗೆ ನೀವು ಮತ್ತೆ ಹೋಗಬೇಕು ಅನ್ನೋದು. ಆ ಧೈರ್ಯವನ್ನು ಕಳ್ಕೊಳ್ಳದೆ ಹೇಗೆ ನಾವು ಕಾನ್ಫಿಡೆನ್ಸಲ್ಲಿ ಇರಬೇಕು, ಹೇಗೆ ಪೇಷನ್ಸ್ಫುಲ್ ಆಗಿ ಒಂದು ವ್ಯಕ್ತಿ ಜೊತೆಗೆ ಹೇಗೆ ನಾವು ತಾಳ್ಮೆಯಿಂದ ಇರಬೇಕು, ಒಂದು ಮನಸ್ಸನ್ನು ಹೇಗೆ ಏಕಾಗ್ರತೆಯಿಂದ ಇಟ್ಕೊಳ್ಬೇಕು ಅನ್ನೋದು ಈ ಯೋಗದ ಮೂಲಕ ತುಂಬ ಸಹಕಾರಿಯಾಗಿದೆ. ಈಗ ಯೋಗ ಅನ್ನೋದ್ರ ಬಗ್ಗೆ ನನಗೂ ಅಷ್ಟೊಂದು ಯೋಗ ಅಂತ ಎಲ್ಲ ಕಡೆ ತಿಳಿದಿದ್ದೇನೆ, ಕೇಳ್ಕೊಂಡಿದ್ದೇನೆ ಅಷ್ಟೇ. ಆ ಮಾಡುವಂಥ ಇದು ನನಗೂ ಗೊತ್ತಿರಲಿಲ್ಲ. ಇಲ್ಲಿ ನಮ್ಮ ಬಡಾವಣೆಗೆ ಇಲ್ಲಿ ಮಾಡಬೇಕನ್ನುವಂಥ ವಿಚಾರ ಬಂತು. ಹಾಗೆ ಎಲ್ಲರೂ ಸೇರಿ ನಾವು ಯೋಚನೆ ಮಾಡಿದಾಗ ಆಯಿತು, ಯೋಗ ಪ್ರಾರಂಭ ಮಾಡೋಣ, ನಮ್ಮಲ್ಲಿ ತರಗತಿ ಪ್ರಾರಂಭ ಮಾಡೋಣ ಅಂತ ಇದು ಮಾಡಿ ನಮ್ಮ ಯೋಗ ಗುರುಗಳ ಶ್ರೀನಿವಾಸ ಜಿ ಹಾಗೂ ಶೋಭಾ ಮೇಡಮ್ರವ್ರನ್ನ ಇಲ್ಲಿ ಕರೆಸಿ ಸತತವಾಗಿ ನೂರನೇ ದಿನ, ಇಂದು ನೂರನೇ ದಿನ ಸಂಭ್ರಮಾಚರಣೆ ಆಗಿರೋದ್ರಿಂದ ಎಲ್ಲ ಯೋಗ ಬಂಧುಗಳು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿ ತಮ್ಮ ಎಲ್ಲ ಆರೋಗ್ಯವನ್ನು ಸರಿಪಡಿಸ್ಕೊಳ್ತಾ ಇರೋದು ಇದು ನಮಗೆ ತಿಳಿದಂಥ ವಿಚಾರ. ಎಲ್ಲರೂ ಬಹಳ ಚೆನ್ನಾಗಿ ಯೋಗ ಮಾಡ್ತಿದ್ದಾರೆ, ಎಲ್ಲ ತರಗತಿಗಳು ಚೆನ್ನಾಗಿ ನಡೀತಾ ಇದೆ. ಅವರದ್ದು ಶ್ರೀನಿವಾಸ ಗುರುಜಿಯವ್ರದ್ದು ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಲೇಔಟ್ಗಳಲ್ಲೂ ಎಲ್ಲ ಪ್ರಾರಂಭಿಸಿ ತುಂಬ ಪತಂಜಲಿ ಪರಿವಾರದ ಯೋಗ ಕಾರ್ಯಕ್ರಮ ತುಂಬ ಕಡೆ ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲ ಸಂತೋಷ ತರುವಂಥ ವಿಷಯ. ಸರ್ವರೋಗ ನಿವಾರಣೆ ಯೋಗ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಯಾಬಿಟಿಸ್ ಶುಗರ್ಗಂತ ಹೋಗ್ತೀವಿ, ಟ್ಯಾಬ್ಲೆಟ್ ಕೊಡ್ತಾರೆ, ಅದರಿಂದ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಯಾವುದೋ ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಇರುತ್ತೆ. ಯೋಗ ಮಾಡಿದರೆ ಎಲ್ಲ ರೋಗಕ್ಕೂ ಒಂದೇ ಸೊಲ್ಯೂಷನ್ ಅಂದರೆ ಯೋಗ. ಇನ್ಫ್ಯಾಕ್ಟ್ ನಾನು ಶ್ರೀನಿವಾಸ ಸರ್ ಬಗ್ಗೆ ಒಂದು ಹೇಳಬೇಕು, ಇವರಂತ ನಿಸ್ವಾರ್ಥ ಸೇವೆ ಅಂತ ಇವರೇ ಇಲ್ಲೇ ಅವ್ರಿಗೆ ಬಣ್ಣಗಡದಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ಓಕೆ ಎಲ್ಲ ಕಡೆ ಬಂದುಬಿಟ್ಟು ಕ್ಲಾಸ್ ಮಾಡಿಕೊಂಡು ಇಂಥ ಒಳ್ಳೆ ನಿಸ್ವಾರ್ಥ ಸೇವೆ ಯಾರು ಕೊಡಲ್ಲ ನನಗೆ ಗೊತ್ತಿರುವಾಗ. ಇವಾಗ ಯೋಗ ಕ್ಲಾಸ್ ಮಾಡ್ತಾರೆ, ಎಲ್ಲರೂ ದುಡ್ಡು ತೊಗೊಳ್ತಾರೆ. ನಾನು ಚೆನ್ನೈದಲ್ಲಿ ನೋಡಿದ್ದೀನಿ, ಒಂದು ವೀಕ್ ಇದೆ ಪ್ಲೇಸ್ 600 ರುಪೀಸ್ ಕ್ಲಾಸ್ಗೆ. ಈ ಥರ ಐ ವಾಂಟ್ ಟು ರಿಯಲ್ಲಿ ಥ್ಯಾಂಕ್ ಶ್ರೀನಿವಾಸ ಸರ್ ಆ್ಯಂಡ್ ಶೋಭಾ ಶ್ರೀನಿವಾಸ ಅವರು.